ಸ್ವಾಹಾಯ ಶುದ್ಧಜ್ಞಾನೈಕಮೂರ್ತೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಥಮದಲ್ಲಿ ಬಸವಗುರುವಿನ ಪಾದಗಳಿಗೆ ಶಿರಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸುತ್ತಾ ಬಸವಾದ ಶರಣರ ಪಾದಕಮಲಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡುತ್ತಾ ತಮಿಳರಿಗೂ ಬಸವಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಈ ದಿನ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮತ್ತೊಂದಿಷ್ಟು ಮಲಗಿಕೊಂಡು ಮಾಡ್ತಕ್ಕಂಥ ಆಸನಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ. ಏನೆಲ್ಲ ಪರಿಣಾಮಗಳು, ಏನೆಲ್ಲ ಲಾಭಗಳು ನಮ್ಮ ದೇಹಕ್ಕೆ ಸಿಗ್ತವೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಈಗ ಮತ್ತೊಂದಿಷ್ಟು ಆಸನಗಳ ಬಗ್ಗೆ ಮಾಹಿತಿ ನೋಡೋಣ. ಈಗ ನಾವು ಮಾಡ್ತಾ ಇರತಕ್ಕಂಥ ಆಸನ ಮತ್ಸ್ಯಾಸನ ಅಂತ ಕರೀತಾರೆ. ಈ ಮತ್ಸ್ಯಾಸನ ಮಾಡೋದ್ರಿಂದ ನಿಮ್ಮ ಥೈರಾಯ್ಡ್ ಸಮಸ್ಯೆನ ನೀವು ನಿವಾರಣೆ ಮಾಡಿಕೊಳ್ಬೋದು. ಥೈರಾಯ್ಡ್ ಸಮಸ್ಯೆ ಅಂತಕ್ಕಂಥದ್ದು ಸಮಸ್ಯೆ ಅಲ್ಲ, ಥೈರಾಯ್ಡ್ ಸಮಸ್ಯೆಯನ್ನು ನಿವಾರಣೆ ಮಾಡ್ಬೋದು. ಥೈರಾಯ್ಡ್ ಸಮಸ್ಯೆ ಅಂತಕ್ಕಂಥದ್ದು ದೊಡ್ಡ ರೋಗ ಅಲ್ಲ ಅಂತ ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ, ಮತ್ತು ಹೇಳ್ತೇನೆ. ಯಾಕಂದರೆ ಸತ್ಯವನ್ನು ನಾವು ಅರಿಬೇಕಂದರೆ ಸ್ವಲ್ಪ ಸಮಯ ಬೇಕಾಗುತ್ತೆ. ನಮಗೆ ಸುಳ್ಳು ಪದೇ ಪದೇ ಹೇಳಿ ಸುಳ್ಳನ್ನು ನಂಬಿಸಿದಾರಲ್ಲ, ಹಾಗಾಗಿ ಸತ್ಯವನ್ನು ಪದೇ ಪದೇ ಹೇಳಿ ನಾವು ಸತ್ಯವನ್ನು ನಂಬಿಸ್ಲಿಕ್ಕೋಸ್ಕರ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನೀವು ಹೇಗೆ ಸುಳ್ಳನ್ನು ಸತ್ಯ ಅಂತ ನಂಬಿದ್ದೀರಾ, ನಿಜವಾಗಿರ್ತಕ್ಕಂಥ ಸತ್ಯ ನಿಮಗೆ ಯಾವತ್ತಾದರೂ ಅರಿವಾದರೆ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಅಂತಕ್ಕಂಥದ್ದು ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಥೈರಾಯ್ಡ್ ಅಂತಕ್ಕಂಥದ್ದು ಕಾಯಿಲೆ ಎಲ್ಲ ಅದನ್ನು ನಿವಾರಣೆ ಮಾಡಿಕೊಳ್ಬೋದು. ಅದಕ್ಕೆ ಔಷಧಿಗಳನ್ನು ತೆಗೆದುಕೊಂಡ್ರೆ ಕಿಡ್ನಿ ಫೇಲ್ ಆಗ್ಬೋದು, ಹೃದಯ ಸಮಸ್ಯೆ ಆಗ್ಬೋದು, ನಿಮ್ಮಲ್ಲಿ ಕ್ಯಾನ್ಸರ್ ಸಮಸ್ಯೆಯನ್ನು ಕೂಡ ಬರಬಹುದು. ಹಾಗಾಗಿ ಥೈರಾಯ್ಡ್ ಮಾತ್ರೆಯನ್ನು ನೀವು ಹೆಚ್ಚಿಸ್ತಾ ಹೋಗಬೇಕಾಗ್ತದೆ, ಡೋಸೇಜ್ ಹೆಚ್ಚಿಸ್ತಾ ಹೋಗ್ತದೆ, ಕಾಯಿಲೆಗಳು ವೃದ್ಧಿ ಆಗ್ತಾ ಬರ್ತವೆ. ಈ ಸಮಾಜದಲ್ಲಿ, ಈ ಪ್ರಪಂಚದಲ್ಲಿ ಮೊದಲು ಮನುಷ್ಯ ಆರೋಗ್ಯವಂತವಾಗಿದ್ದ, ಮನುಷ್ಯನ ಆರೋಗ್ಯ ಕೆಡ್ತಾ ಇರತಕ್ಕಂಥದ್ದು ಔಷಧಿಗಳಿಂದ ಮತ್ತು ಆಸ್ಪತ್ರೆಗಳಿಂದ ಅಂತಕ್ಕಂಥದ್ದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಎಷ್ಟು ಆಸ್ಪತ್ರೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಷ್ಟು ಮನುಷ್ಯನ ಆಯಸ್ಸು ಕಡಿಮೆ ಆಗ್ತದೆ, ಎಷ್ಟು ಆಸ್ಪತ್ರೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಷ್ಟು ರೋಗಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಹಾಗಿದ್ರೆ ರೋಗಗಳು ಬರ್ತಾ ಇರತಕ್ಕಂಥದ್ದು ಆಸ್ಪತ್ರೆಗಳಿಂದನಾ ಅಥವಾ ಯಾವುದರಿಂದನಾ ಅಂತಕ್ಕಂಥದ್ದು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಔಷಧಿಗಳಿಂದ ದೂರ ಇರಿ, ಆಸ್ಪತ್ರೆಗಳಿಂದ ದೂರ ಇರಿ, ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಬನ್ನಿ, ಮನಸ್ಸಿನ ಸಂತೋಷವನ್ನು ಪಡೆಯಿರಿ, ಜೀವನವನ್ನು ಆನಂದದಿಂದ ಅನುಭವಿಸಿ ಅಂತಕ್ಕಂಥದ್ದನ್ನು ನಾವು ನಿಮಗೆ ಕಿವಿ ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಹಾಗಾಗಿ ಈಗ ಈ ಥೈರಾಯ್ಡ್ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಈ ಮತ್ಸ್ಯಾಸನವನ್ನು ಹೇಗೆ ಮಾಡಬೇಕು, ಮೊದಲು ಪದ್ಮಾಸನದಲ್ಲಿ ಕೂತ್ಕೋಬೇಕು. ಗೊತ್ತಾಯ್ತಲ್ಲ, ಪದ್ಮಾಸನ ಮಾಡೋದು ಹೇಗೆ ಅಂದರೆ ಹೀಗೆ ಎರಡು ಕಾಲುಗಳು ನೀರು ಇರ್ತಾವಲ್ಲ, ಮೊದಲೇನು ಮಾಡಬೇಕು, ಬಲಗಾಲನ್ನ ಎಡಗಾಲ ಮೇಲೆ ಇಟ್ಕೋಬೇಕು. ಈಗ ಎಡಗಾಲನ ಹೀಗೆ ಹತ್ತಲಿಕ್ಕೆ ಹೋಗಬಾರ್ದು, ಹೀಗೆ ಹತ್ತಲಿಕ್ಕೆ ಹೋದರೆ ಆಗಲ್ಲ. ಅದು ಏನು ಮಾಡಬೇಕು, ಸ್ವಲ್ಪ ಈ ಎಡಗಾಲ ಹಿಂಬಡಿಯನ್ನು ಇಲ್ಲಿ ತಂದು ಇಟ್ಕೋಬೇಕು. ಇಟ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಹಿಂಗೆ ಡೋರ್ ಎಳಿತಿರ್ತಿರಲ್ಲ, ಹಿಂಗೆ ಎಳಿಬೇಕಷ್ಟೆ. ಕೆಲವು ಜನ ಏನು ಮಾಡ್ತಾರೆ, ಹಿಂಗೆ ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಹಿಂಗೆ ಎತ್ತಿ ಮೇಲೆ ಇಟ್ಕೊಳ್ಳಿಕ್ಕೆ ಆಗಲ್ಲ. ಏನು ಮಾಡಬೇಕು, ಸ್ವಲ್ಪ ಇಲ್ಲಿ ಈ ಕಾಲನ್ನು ಎಡಗಾಲಿನ ಹಿಮ್ಮಡಿಯನ್ನು ಬಲಗಾಲಿನ ಈ ಒಂದು ಮೇಲ್ಭಾಗದಲ್ಲಿ ಈ ರೀತಿ ಇಟ್ಕೋಬೇಕು. ಸ್ವಲ್ಪ ಏನು ಮಾಡಬೇಕು, ನಿಧಾನವಾಗಿ ಹಿಂಗೆ ಎಳಿಬೇಕು. ಹಿಂಗೆ ಎಳೆದಾಗ ಏನಾಗ್ತದೆ, ಪದ್ಮಾಸನವನ್ನು ಮಾಡಲಿಕ್ಕೆ ಆಗ್ತದೆ. ಈ ಪದ್ಮಾಸನದಲ್ಲಿ ಕೂತ್ಕೋಬೇಕು. ಪದ್ಮಾಸನದಲ್ಲಿ ಕುಳಿತುಕೊಂಡ ಮೇಲೆ ನಿಧಾನವಾಗಿ ಈ ರೀತಿ ಮಲ್ಕೋಬೇಕು. ಪದ್ಮಾಸನ ಅಂತಕ್ಕಂಥದ್ದು ಧ್ಯಾನ ಮಾಡಲಿಕ್ಕೆ ಅತಿ ಉಪಯುಕ್ತವಾಗಿರತಕ್ಕಂಥ ಭಂಗಿ ಇದು. ಈ ಆಸನದಲ್ಲಿ ಸುಮಾರು ಜನ ಧ್ಯಾನ ಮಾಡಿ ಜೀವನ್ಮುಕ್ತರಾಗಿದ್ದಾರೆ. ನಮಗೆ ಜೀವನ್ಮುಕ್ತಿ ಅಂದರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ನಮ್ಗೆ ಸುಮ್ಮನೆ ಬದುಕ್ತಾ ಇದ್ದೇನೋ ಅಷ್ಟೇ. ಹೀಗೆ ತಲೆ ಮೇಲೆತ್ತಿ ಎರಡು ಕೈಗಳಿಂದ ಪಾದವನ್ನು ಹಿಡ್ಕೋಬೇಕು. ವಾಪಸ್ ಬನ್ನಿ. ಇದಕ್ಕೆ ಮತ್ಸ್ಯಾಸನ ಅಂತ ಕರೀತಾರೆ. ಈ ಮತ್ಸ್ಯಾಸನವನ್ನು ಮಾಡೋದ್ರಿಂದ ಕತ್ತಿನ ಭಾಗದಲ್ಲಿರ್ತಕ್ಕಂಥ ಎಲ್ಲ ನರನಾಡಿಗಳು ಕ್ರಿಯಾಶೀಲವಾಗ್ತವೆ, ಅಲ್ಲಿರ್ತಕ್ಕಂಥ ಎಲ್ಲ ದೋಷಗಳನ್ನು ಕೂಡ ನಾವು ನಿವಾರಣೆ ಮಾಡಿಕೊಳ್ಬೋದು. ಇದಾದಮೇಲೆ ಮುಂದಿನ ಆಸನ, ಇದಕ್ಕೆ ಮರ್ಕಟಾಸನ ಅಂತ ಕರೀತಾರೆ. ಮರ್ಕಟಾಸನದ ಎರಡು ವೇರಿಯೇಷನ್ಗಳನ್ನ ನಾವು ನೋಡೋಣ. ಇದಕ್ಕೆ ಮರ್ಕಟಾಸನ ಅಂತ ಕೂಡ ಕರೀತಾರೆ, ಉದರ ಆಕರ್ಷಣಾಸನ ಅಂತ ಕೂಡ ಕರೀತಾರೆ. ಎರಡು ಕಾಲುಗಳನ್ನ ಈ ರೀತಿ ಮಡಚ್ಕೊಳ್ಬೇಕು. ಮಡಚ್ಕೊಂಡ್ಮೇಲೆ ಈ ರೀತಿ
ಪಾದಗಳನ್ನು ಮೇಲೆತ್ಕೋಬೇಕು. ಕೈಗಳು ಭುಜಕ್ಕೆ ನೇರವಾಗಿರಬೇಕು. ಕೈಗಳು ಮೇಲೇನೂ ಇರಬಾರ್ದು, ಕೈಗಳು ಕೆಳಗಡೆ ಇರಬಾರ್ದು, ಭುಜಕ್ಕೆ ನೇರವಾಗಿರಬೇಕು. ನಿಧಾನವಾಗಿ ನೀವೇನು ಮಾಡಬೇಕು, ಮೊದಲು ಎಡಗಡೆ ಈ ರೀತಿ ತಿರುಗಿಸ್ಬೇಕು, ದೃಷ್ಟಿ ಬಲಗಡೆ ಇರಬೇಕು. ವಾಪಸ್ ಮತ್ತೆ ಬಲಗಡೆ, ದೃಷ್ಟಿ ಎಡಗಡೆ. ನೋಡಿ, ಈ ಭಾಗದಲ್ಲೆಲ್ಲ ಎಳೆತ ಉಂಟಾಗ್ತಾ ಇದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಬೆನ್ನು ನೋವಿನ ಸಮಸ್ಯೆ, ಸಯಾಟಿಕ ಪೇನ್ ಅಂತ ಇರ್ತದೆ ಕೆಲವು ಜನರಿಗೆ. ಸಯಾಟಿಕ ಅಂತಕ್ಕಂಥ ಒಂದು ನರ ಏನಾಗಿರ್ತದೆ, ಬ್ಲಾಕ್ ಆಗಿರ್ತದೆ. ಯಾಕಂದರೆ ಕಂಪ್ರೆಸ್ ಆಗಿರ್ತವೆ ಡಿಸ್ಕ್ಗಳು, ಅದಕ್ಕೆ ಸ್ಲಿಪ್ ಡಿಸ್ಕ್ ಅಂತ ಕರೀತಾರೆ. ಸೊ ಅದರಿಂದ ಸಯಾಟಿಕ ಪೇನ್ ಅಂತಕ್ಕಂಥದ್ದು ಬರ್ತದೆ. ಆ ಸಯಾಟಿಕ ಅಂತ ನರ ನಮ್ಮ ಕಾಲುಗಳಿಗೆ ರಕ್ತ ಸಂಚಾರವನ್ನು ಮಾಡ್ತಾ ಇರ್ತದೆ. ಅಲ್ಲಿ ಬ್ಲಾಕ್ ಆದಾಗ ಇಲ್ಲಿ ಸೊಂಟದ ಭಾಗದಲ್ಲಿ ಕಾಲುಗಳಿಗೆ ಕೂಡ ಜೋಮ್ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಅದನ್ನು ಹಾಗೇ ಬಿಟ್ಟರೆ ಸಮಸ್ಯೆ ಆಗ್ತದೆ, ಸ್ಟ್ರೋಕ್ ಆಗುತ್ತೆ ಅಂತ ಹೇಳಿ ಡಾಕ್ಟರ್ಗಳು ಆಪ್ರೇಷನ್ ಮಾಡ್ತಾರೆ. ಸ್ಲಿಪ್ ಡಿಸ್ಕ್ ಆಗಿದೆ, ಆಪ್ರೇಷನ್ ಮಾಡಬೇಕಂತ. ಆಪ್ರೇಷನ್ ಮಾಡಿಕೊಂಡ ಮೇಲೆ ಸುಮಾರು ಜನಕ್ಕೆ ಸ್ಟ್ರೋಕ್ ಆಗಿದೆ. ಹಾಗಿದ್ರೆ ಆಪ್ರೇಷನ್ ಅಂತಕ್ಕಂಥದ್ದು ಇದಕ್ಕೆ ಶಾಶ್ವತ ಪರಿಹಾರ ಅಲ್ಲ. ಈ ಸಮಸ್ಯೆ ಬಂದಾಗಲೂ ಕೂಡ ಸ್ಟ್ರೋಕ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಅದೆಷ್ಟಿರ್ತದೆ ಅಂದರೆ, ಸಮಸ್ಯೆ ಬಂದಾಗ ಒಂದು 20% ಸ್ಟ್ರೋಕ್ ಆಗೋ ಚಾನ್ಸಸ್ ಇದ್ದರೆ, ಸಮಸ್ಯೆಗೆ ಆಪರೇಷನ್ ಮಾಡಿಸ್ಕೊಂಡ್ರೆ 90% ಸ್ಟ್ರೋಕ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಸ್ಪೈನ್ ಮತ್ತು ಬ್ರೈನ್ಗೆ ಯಾವತ್ತೂ ಸರ್ಜರಿ ಮಾಡಬಾರ್ದು. ಈ ರೀತಿ ಆಸನಗಳನ್ನು ನೀವು ನಿಯಮಿತವಾಗಿ ಮಾಡಬೇಕು, ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕು. ಸುಮ್ಮನೆ ಏನೋ ಮಾಡೋಕ್ಕೋಗಿ ಮತ್ತೇನೋ ಅಪಾಯವನ್ನು ತಂದು ಓಡ್ಕೊಳ್ಬಾರ್ದು. ಯಾಕಂದರೆ ಸ್ಪೈನ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಗ ನಮ್ಮ ದೇಹದಲ್ಲಿ. ಉಸಿರು ತೆಗೆದುಕೊಳ್ಬೇಕು, ಉಸಿರು ಬಿಡಬೇಕು. ನಮ್ಮ ದೇಶಕ್ಕೆ ಹೇಗೆ ರೈತ ಬೆನ್ನೆಲುಬಾಗಿದ್ದಾನೋ, ಹಾಗೆ ನಮ್ಮ ಬೆನ್ನೆಲುಬು ನಮ್ಮ ಜೀವಕ್ಕೆ ಬಹಳ ಮುಖ್ಯವಾಗಿರತಕ್ಕಂಥ ಶಕ್ತಿಯನ್ನು ತುಂಬುತ್ತದೆ. ಅದಕ್ಕೆ ರೈತನನ್ನು ದೇಶದ ಬೆನ್ನೆಲುಬು ಅಂತ ಕರೀತಾರೆ. ರೈತ ಇಲ್ದಿದ್ರೆ ನಾವೇನು ತಿನ್ನಲಿಕ್ಕಾಗ್ತದೆ? ಹೊಟ್ಟೆ ಹಸಿವಾದಾಗ 1,000-2,000 ರೂಪಾಯಿದ ನೋಟ್ಗೆ ಒಗ್ಗರಣೆ ಹಾಕ್ಲಿಕ್ಕೆ ಆಗಲ್ಲ, ನಮಗೆ ಊಟನೇ ಬೇಕಾಗ್ತದೆ. ಅದಕ್ಕೆ ವಿಶ್ವಗುರು ಬಸವಣ್ಣವರು, ಮಾತೃಹೃದಯ ಬಸವಣ್ಣವರು ಒಂದು ಮಾತನ್ನು ಹೇಳ್ತಾರೆ. ಕೃಷಿ ಕೃತ್ಯ ಮಾಡಿ ಬದುಕುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ, ಆತನ ತನು ಶ್ರೇಷ್ಠ, ಆತನ ಮನಶ್ರೇಷ್ಠ, ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನ ಅಂತ ಹೇಳ್ತಾರೆ. ಅಂದರೆ ಗುರುವನ್ನೂ ಕೂಡ ಪಾವನಗೊಳಿಸ್ತಕ್ಕಂಥ ಶಕ್ತಿ ರೈತರಿಗಿದೆ. ರೈತರ ಒಂದು ನಿಷ್ಕಲ್ಮಶವಾಗಿರ್ತಕ್ಕಂಥ ಹೃದಯದ ಒಳಗಿರ್ತಕ್ಕಂಥ ಶಕ್ತಿಗಿದೆ. ಹಾಗಾಗಿ ನಾವೆಲ್ಲ ರೈತರನ್ನ ಮರೆತಿದ್ದೇವೆ, ಕೃಷಿ ಕಾಯಕವನ್ನು ಮರೆತಿದ್ದೀವಿ. ಸುಮ್ಮನೆ ಸಮಾಜಕ್ಕೆ ದೇಶಕ್ಕೆ ಸರಿಯಾಗಿ ಬದುಕ್ತಾ ಇದ್ದೇವೆ. ಈ ಆಸನವನ್ನು ಮಾಡೋದರಿಂದ ನಿಮ್ಮ ಬೆನ್ನು ನೋವಿನ ಸಮಸ್ಯೆ ನಿವಾರಣೆ ಆಗ್ತದೆ. ದೀರ್ಘವಾಗಿ ಉಸಿರಾಟ ಮಾಡಬೇಕು. ನಾವೇನು ತಿಳ್ಕೊಂಡಿದ್ದೀವಿ, ಮನೆಗೆ ಆ ಗುರುಗಳು ಬಂದರೆ, ಈ ಗುರುಗಳು ಬಂದರೆ ಮನೆ ಪವಿತ್ರವಾಗ್ತದೆ ಅಂತ ತಿಳ್ಕೊಂಡಿದ್ದೀವಿ. ನಿಮ್ಮ ಮನೆಗೆ ಯಾವ ಗುರುಗಳು ಬಂದರೂ ನಿಮ್ಮ ಮನೆ ಪವಿತ್ರ ಆಗಲ್ಲ. ನಿಮ್ಮ ಮನೆಗೆ ಜೀವದಲ್ಲಿ ಏನಾದರೂ ಸಮಸ್ಯೆಗಳು ಎದುರಾದಾಗ ನಿಮ್ಮ ಜೀವಕ್ಕೆ ಜೀವವನ್ನು ಕೊಡ್ತಕ್ಕಂಥ ರೈತನನ್ನು ಒಂದ್ಸರಿ ನೆನಪಿಸ್ಕೊಳ್ಳಿ. ನೀವು ಮಾನಸಿಕವಾಗಿ ಸ್ಟೇಬಲ್ ಆಗಿರ್ತಕ್ಕಂಥ ಒಂದು ಕಂಡೀಷನಿಗೆ ಬರ್ತೀರ. ನಿಮಗೆ ಹೊಟ್ಟೆ ಹಸಿವಾದಾಗ ಗುರುಗಳ ಉಪದೇಶ ಹೊಟ್ಟೆ ತುಂಬಿಸಲ್ಲ, ಹೊಟ್ಟೆ ಹಸಿವಾದಾಗ ಅನ್ನನೇ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ರೈತ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅವನು ಗುರುವಿಗಿಂತಲೂ ಶ್ರೇಷ್ಠ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂದರೆ ನಮ್ಮ ಹೊಟ್ಟೆಗೆ ಮೊದಲು ಅನ್ನ ಬೇಕಾಗ್ತದೆ ವಾಪಸ್. ಹಾಗಾಗಿ ನಾವು ರೈತರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಚಾತುರ್ವರ್ಣದ ದೃಷ್ಟಿಯಲ್ಲಿ ಹಾಳು ಒಣ ಡಂಬಾಚಾರದ ಒಂದು ಕೊಳಕು ಸಂಪ್ರದಾಯದಲ್ಲಿ ಆ ರೈತನನ್ನು ಶೂದ್ರ ಅಂತಕ್ಕಂಥ ಒಂದು ನೆಲೆಗಟ್ಟಿನಲ್ಲಿ ನೋಡಿ ರೈತನಿಗೆ ಅವಮಾನ ಮಾಡಿರ್ತಕ್ಕಂಥ ಕ್ಷುಲ್ಲಕ ಮನಸ್ಸುಗಳಿಗೆ ನಾವು ಯಾವತ್ತೂ ಬೆಲೆ ಕೊಡಬಾರ್ದು, ಅವುಗಳನ್ನು ಯಾವತ್ತೂ ಒಪ್ಕೊಳ್ಬಾರ್ದು. ಆ ಆಚರಣೆಗಳಲ್ಲಿ ಇರ್ತಕ್ಕಂಥ ದರಿದ್ರತನವನ್ನು ನಾವು ಯಾವತ್ತೂ ಒಪ್ಕೊಳ್ಳಿಕ್ಕೆ ಹೋಗಬಾರ್ದು. ಇದಾದಮೇಲೆ ನಾವೇನು ಮಾಡಬೇಕು, ಮತ್ತೊಂದು ಆಸನ, ಸೂಕ್ತ ಪಾದಾಂಗುಷ್ಠಾಸನ. ವಾಪಸ್
ದೀರ್ಘವಾಗಿ ಉಸಿರಾಟ ಮಾಡು. ಈ ಆಸನವು ಕೂಡ ನಿಮ್ಮ ಕಾಲುಗಳ ಮಾಂಸಖಂಡಗಳನ್ನು ಬಲಿಷ್ಠಗೊಳಿಸೋದ್ರ ಜೊತೆಗೆ ನಿಮ್ಮಲ್ಲಿ ನರಗಳ ದೌರ್ಬಲ್ಯತೆಯನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಸೂಕ್ತ ಪಾರ್ಶ್ವ ಪಾದಾಂಗುಷ್ಟಾಸನ. ಅಂದರೆ ಈಗ ತಿರುಗಿಸಿದ್ವಲ್ಲ ಕಾಲನ್ನು, ಇದಕ್ಕೆ ಪಾರ್ಶ್ವ ಪಾದಾಂಗುಷ್ಟಾಸನ ಅಂತ ಕರೀತಾರೆ. ತಿರುಗಿಸ್ತೇ ಮಾಡೋದಕ್ಕೆ ಪಾದ ಅಂಗುಷ್ಟಾಸನ ಅಂತ ಕರೀತಾರೆ. ಈಗ ಎಡಗಾಲನ್ನು ಎಡಗೈಯಿಂದ ಹಿಡಿದು ಎಡಗಡೆ ತಿರುಗಿಸಿದಾಗ ಅದು ಪಾದಾಂಗುಷ್ಟಾಸನ, ಸೂಕ್ತ ಪಾದಾಂಗುಷ್ಟಾಸನ. ಎಡಗೈಯನ್ನು ಬಲಗೈಯಿಂದ ಹಿಡಿದು ನಾವು ಬಲಗಡೆ ತಿರುಗಿಸಿದಾಗ ಅದು ಪರಿವೃತ್ತ ಪಾದ ಅಂಗುಷ್ಟಾಸನ. ವಾಪಸ್ ಈ ಆಸನವು ಕೂಡ ನಮ್ಮ ಬೆನ್ನು ನೋವಿನ ಸಮಸ್ಯೆನ ನಿವಾರಣೆ ಮಾಡಲಿಕ್ಕೆ ಅತಿ ಅದ್ಭುತವಾಗಿರತಕ್ಕಂಥ ಸಹಾಯವನ್ನು ಮಾಡ್ತದೆ. ಈ ಆಸನವನ್ನು ನೀವು ಕನಿಷ್ಠ ಪಕ್ಷ ಬೆನ್ನು ಇರತಕ್ಕಂಥವರು 5-10 ನಿಮಿಷ ಅಭ್ಯಾಸ ಮಾಡಬೇಕು ಗುರುಗಳ ಮಾರ್ಗದರ್ಶನದಲ್ಲಿ. ಇದಾದಮೇಲೆ ಮತ್ತೊಂದು ಆಸನ, ಇದಕ್ಕೆ ಸೇತುಬಂಧ ಆಸನ ಅಂತ ಕರೀತಾರೆ. ಈ ಸೇತುಬಂಧ ಆಸನ ಬೆನ್ನು ನೋವಿನ ಸಮಸ್ಯೆ ಇರತಕ್ಕಂಥವ್ರಿಗೆ, ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರಿಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ಆಸನ. ಎರಡು ಕಾಲುಗಳನ್ನ ಈ ರೀತಿ ಹಿಡ್ಕೋಬೇಕು, ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಹೊಟ್ಟೆಯನ್ನು ಮೇಲೆತ್ತಬೇಕು. ವಾಪಸ್ ಎಷ್ಟೋ ಜನರಿಗೆ ಬೆನ್ನಿನಲ್ಲಿ ಸ್ಟಿಫ್ನೆಸ್ ಇದ್ದು ಬೆನ್ನು ಸ್ವಲ್ಪನೂ ಕೂಡ ಕೆಲಸ ಮಾಡದೇ ಇದ್ದಾಗ ಈ ಆಸನವನ್ನು ನಾವು ಹಲವಾರು ಮಷಿನ್ಗಳ ಸಹಾಯದ ಮೂಲಕ ನಾವು ಮಾಡ್ತೀವಿ. ನಾವೇ ಸ್ವಲ್ಪ ಸಪೋರ್ಟ್ ಮಾಡಿನೂ ಕೂಡ ಈ ಆಸನವನ್ನು ಮಾಡಿಸ್ತೇವೆ. ಕೆಲವು ಕ್ಷಣಗಳಲ್ಲಿ ಅವರ ಬೆನ್ನು ನೋವಿನ ಸಮಸ್ಯೆ 50-60% ಗುಣ ಆಗ್ತದೆ. ಹಾಗಾಗಿ ಬೆನ್ನು ನೋವಿನ ಸಮಸ್ಯೆಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಬೆನ್ನು ನೋವಿನ ಸಮಸ್ಯೆಗೆ ಯೋಗ ಮತ್ತು ಆಯುರ್ವೇದದಲ್ಲಿ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಇದೆ. ಆ ಒಂದು ಅನುಭವದ ಮೂಲಕ ಸುಮಾರು ಜನರು ನಮ್ಮ ಹತ್ರ ಬೆನ್ನು ನೋವಿನ ಸಮಸ್ಯೆ ಇರತಕ್ಕಂಥವರು ಚಿಕಿತ್ಸೆಗಳ ಮೂಲಕ ವಾಸಿಯಾಗಿದ್ದಾರೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಭವದ ಮೂಲಕ ನಾವು ನಿಮಗೆ ಈ ಒಂದು ವಿಷಯಗಳನ್ನು ಮುಟ್ಟಿಸ್ತಾ ಇದ್ದೀವಿ. ನಿಮಗೆ ಎಷ್ಟೇ ಬೆನ್ನು ಇರಲಿ ಅದಕ್ಕೆ ನಮ್ಮ ಹತ್ರ ಚಿಕಿತ್ಸೆ ಇದೆ, ಅದು ಗುಣ ಆಗ್ತದೆ. ಅದಕ್ಕಾಗಿ ಈ ಒಂದು ಸೂಕ್ತ ಆಸನಗಳನ್ನು ಅಭ್ಯಾಸ ಮಾಡೋ ಸಂದರ್ಭದಲ್ಲಿ ಈ ಸೇತು ಬಂಧ ಆಸನನು ಕೂಡ ನಮ್ಮ ಬೆನ್ನು ನೋವಿನ ಸಮಸ್ಯೆಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ಲಾಭವನ್ನು ಕೊಡ್ತದೆ. ವಾಪಸ್ ಉಸಿರು ತೆಗೆದುಕೊಳ್ತಾ ಬೆನ್ನನ್ನು ಮೇಲೆತ್ತಬೇಕು. ಉಸಿರು ಬಿಡ್ತಾ ವಾಪಸ್. ಇದಕ್ಕೆ ಸೇತು ಬಂಧ ಆಸನ ಅಂದರೆ ಸೇತುವೆ. ನಮ್ಮ ಜೀವನ ಸೇತುವೆ ಥರ ಇರಬೇಕು. ಒಳ್ಳೆಯದನ್ನು ಒಳ್ಳೆಯದ್ರ ಜೊತೆಗೆ ಸೇರಿಸಬೇಕು, ಗೊತ್ತಾಯ್ತಲ್ಲ. ಬೇರೆಯವರಿಗೆ ದಾರಿ ಆಗಿರಬೇಕು, ಸೇತುವೆ ಥರ ಇರಬೇಕು. ಅವರನ್ನು ಆ ಒಂದು ಅಪಾಯದ ಸ್ಥಿತಿಯನ್ನು ನಾವು ಏನು ಮಾಡಬೇಕು, ಸರಿಯಾಗಿ ಅರ್ಥ ಮಾಡಿಕೊಂಡು ಅವ್ರನ್ನ ಅಪಾಯದ ಸ್ಥಿತಿಯಿಂದ ಹೊರಗಡೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಅಂದರೆ ನಾವು ಸೇತುವೆ ಹಾಕಬೇಕು, ಅವರ ಸಮಸ್ಯೆಗಳ ಒಂದು ಸಾಗರವನ್ನು ದಾಟಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದನ್ನು ಸರಿಯಾಗಿ ತಿಳ್ಕೊಬೇಕು. ಎಷ್ಟು ಸಾಧ್ಯ ಆಗ್ತದೋ ನಮ್ಮಿಂದ ಸಮಾಜ ಸೇವೆ ನಡೆದಾಗ ಮಾತ್ರ ನಮ್ಮ ಮನಸ್ಸಿಗೆ ಸಂತೋಷ ಆಗ್ತದೆ. ಈ ಸೇತು ಬಂದಾಸನ ಮಾಡೋದ್ರಿಂದ ಸ್ಲಿಪ್ ಡಿಸ್ಕಿನ ಸಮಸ್ಯೆ ಆಗಿರ್ಬೋದು, ಡಿಸ್ಕ್ ಬಲ್ಜಿನ ಸಮಸ್ಯೆ ಆಗಿರ್ಬೋದು, ಸಯಾಟಿಕ ಪೇನ್ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗ್ತವೆ. ಇದಾದಮೇಲೆ ಮಲ್ಕೊಂಡು ಮಾಡ್ತಕ್ಕಂಥ ಮತ್ತೊಂದು ಆಸನ ಯಾವುದಂತೇಳಿದರೆ ಇದಕ್ಕೆ ಗರ್ಭಾಸನ ಅಂತ ಕರೀತಾರೆ. ಈ ಆಸನವನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದು ನೋಡಿ. ನಿಧಾನವಾಗಿ ಎರಡು ಕಾಲುಗಳನ್ನು ತಲೆ ಕೆಳಗಡೆ ತೆಗೆದುಕೊಂಡು ವಾಪಸ್. ಇದಕ್ಕೆ ಗರ್ಭಾಸನ ಅಂತ ಕರೀತಾರೆ. ಅಂದರೆ ಗರ್ಭದಲ್ಲಿ ಮಗು ಹೆಂಗೆ ಮಲ್ಕೊಂಡಿರ್ತಲ್ಲ ಆ ಆಕೃತಿಯನ್ನು ಈ ಆಸನದಲ್ಲಿ ನಾವು ಕಾಣಬಹುದು. ಅದಕ್ಕೆ ಗರ್ಭಾಸನ ಅಂತ ಕರೀತಾರೆ. ಅಂದರೆ ಎರಡೂ ಪಾದಗಳು ನಮ್ಮ
ಕುತ್ತಿಗೆ ಹಿಂಭಾಗದಲ್ಲಿ ಇರಬೇಕು. ಆವಾಗ ಈ ಆಕಾರ ಹೇಗಿರ್ತದೆ, ಇದೆಲ್ಲವೂ ಗರ್ಭಕೋಶದ ಶೇಪ್ ಆದರೆ ನಮ್ಮ ಮಧ್ಯೆ ಇರತಕ್ಕಂಥ ಶರೀರ ಆ ಮಗುವಿನ ಆಕೃತಿಯಲ್ಲಿರೋದ್ರಿಂದ ಇದಕ್ಕೆ ಗರ್ಭಾಸನ ಅಂತ ಕರೀತಾರೆ. ಅಂದರೆ ಗರ್ಭಕೋಶದಲ್ಲಿ ಮಗು ಇದೇ ರೀತಿ ಮಲ್ಕೊಂಡಿರ್ತದೆ, ಅದಕ್ಕಾಗಿ ಇದಕ್ಕೆ ಗರ್ಭಾಸನ ಅಂತ ಕರೀತಾರೆ. ಈ ಆಸನವನ್ನು ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಮನೋವಿಕಾರಗಳು ದೂರ ಆಗ್ತವೆ, ಮನಸ್ಸು ವಿಕಾರವಾಗಿರ್ತಕ್ಕಂಥ ಸ್ಥಿತಿಗೆ ಹೋಗಿರ್ತದೆ, ಬರೀ ಕೆಟ್ಟ ಆಲೋಚನೆಗಳನ್ನೇ ಮಾಡ್ತಾ ಇರ್ತದೆ. ಹಾಗಾಗಿ ಮನಸ್ಸನ್ನು ಸಾಕಾರಗೊಳಿಸ್ತಕ್ಕಂಥ ಮತ್ತು ನಮ್ಮನ್ನು ಮಗುವಾಗಿಸ್ತಕ್ಕಂಥ ಒಂದು ಶಕ್ತಿಯನ್ನು ಈ ಆಸನ ನಮ್ಮಲ್ಲಿ ಹೆಚ್ಚಿಸ್ತದೆ. ಹಾಗಾಗಿ ಈ ಆಸನ ನಮ್ಮಲ್ಲಿ ಮನಸ್ಸನ್ನು ಕೂಡ ಪರಿವರ್ತನೆ ಮಾಡಲಿಕ್ಕೆ ಕಾರಣ ಆಗ್ತದೆ. ಈ ಆಸನದಿಂದ ಡೈಜೆಷನ್ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಿಕೊಳ್ಬೋದು. ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ಈ ಆಸನದಲ್ಲಿ ಸರಿಯಾಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ವಾಪಸ್ ಇದಕ್ಕೆ ಏನಂತ ಕರೀತಾರೆ, ಗರ್ಭಾಸನ ಅಂತ ಕರೀತಾರೆ. ರಿಲ್ಯಾಕ್ಸ್, ದೀರ್ಘವಾಗಿ ಉಸಿರಾಟ ಮಾಡಿ. ಇದು ನಿಮ್ಮ ಕರುಳಿನ ಸಮಸ್ಯೆ. ಕೆಲ ಜನರಿಗೆ ಕರುಳು ಹುಣ್ಣಾಗಿರ್ತವೆ. ಮುಖ್ಯವಾಗಿ ನಾವು ಹೊಟ್ಟೆಯಲ್ಲಿರ್ತಕ್ಕಂಥ ಆ ಒಂದು ಮಲಿನತೆಯನ್ನು ನಾವು ಕಡಿಮೆ ಮಾಡಿಕೊಳ್ಳೋದ್ರ ಕಡೆಗೆ ಜಾಸ್ತಿ ಗಮನ ಕೊಡಬೇಕು. ಡಾಕ್ಟ್ರುಗಳಲ್ಲಿ ಒಂದು ಸರಿಯಾಗಿರ್ತಕ್ಕಂಥ ಜ್ಞಾನ ಏನಿರಲ್ಲ ಅಂದರೆ, ನಮ್ಮ ಕರುಳುಗಳಲ್ಲಿ ಹುಣ್ಣಾಗಿರ್ತವೆ, ಅದು ಅಲ್ಸರ್ ಆಗಿರ್ತದೆ, ಪೆಪ್ಟಿಕ್ ಅಲ್ಸರ್ ಆಗಿರ್ತದೆ ಅಲ್ಲಿ. ಅದನ್ನು ಅವರು ಬರೀ ಗ್ಯಾಸ್ಟ್ರಿಕ್ 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 ಅಂದ್ಕೊಂಡು ನಮ್ಮ ದೊಡ್ಡ ಕಷ್ಟಕ್ಕೆ ಅವರು ತೆಗೆದುಕೊಂಡು ಹೋಗ್ತಾರೆ. ಅದಕ್ಕೆ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನು ಕೊಟ್ಕೊಂಡೇ ಹೋಗ್ತಾರೆ, ಆದರೆ ದೊಡ್ಡ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗ್ತದೆ. ಹಾಗಾಗಿ ಮೊದಲು ಹೊಟ್ಟೆಯನ್ನು ಸ್ವಚ್ಛ ಮಾಡಿಕೊಳ್ಳಿ. ಹೊಟ್ಟೆ ಸ್ವಚ್ಛ ಮಾಡಿಕೊಳ್ಳಿಕ್ಕಾಗಿ ತ್ರಿಫಲಾ ಚೂರ್ಣ ಸೇವನೆ ಮಾಡ್ಬೋದು. ಪ್ರತಿನಿತ್ಯ ರಾತ್ರಿ ಮಲಗೋ ಸಂದರ್ಭದಲ್ಲಿ ಒಂದು ಚಮಚ ತ್ರಿಫಲಾ ಚೂರ್ಣವನ್ನು ಕನಿಷ್ಠ ಪಕ್ಷ 3 ತಿಂಗಳುಗಳ ಕಾಲ ನೀವು ಮಾಡಿದ್ದೇ ಆದರೆ ನಿಮ್ಮ ಹೊಟ್ಟೆ ಸ್ವಚ್ಛ ಆಗ್ತದೆ. ಅದಕ್ಕೂ ನಿಮ್ಮ ಹೊಟ್ಟೆ ಸ್ವಚ್ಛ ಆಗಲಿಲ್ಲ ಅಂದರೆ ನಮ್ಮ ಹತ್ರ ಶುದ್ಧ ಶೌಚ ಅಂತಕ್ಕಂಥ ಕೆಲವೊಂದಿಷ್ಟು ಔಷಧಿಗಳಿದ್ದಾವೆ. ಆ ಶುದ್ಧ ಶೌಚವನ್ನು ನೀವು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಕ್ರಿಮಿಕೀಟಗಳು, ಬೇಡದೇ ಇರತಕ್ಕಂಥ ಕ್ರಿಮಿಕೀಟಗಳನ್ನು ನಾಶ ಮಾಡಿ ಹೊಟ್ಟೆಯನ್ನು ಸ್ವಚ್ಛ ಮಾಡೋದ್ರ ಜೊತೆಗೆ ನಿಮ್ಮ ಹೊಟ್ಟೆಯಲ್ಲಿ ಆಗಿರತಕ್ಕಂಥ ಯಾವುದೇ ಹುಣ್ಣುಗಳ ಸಮಸ್ಯೆ ಆಗಿರ್ಬೋದು, ಅಲ್ಸರ್ ಸಮಸ್ಯೆ ಆಗಿರ್ಬೋದು, ಎಲ್ಲ ಸಮಸ್ಯೆಗಳನ್ನು ಕೂಡ ಆ ಔಷಧಿಗಳಿಂದ ನೀವು ನಿವಾರಣೆ ಮಾಡಿಕೊಳ್ಬೋದು. ಅದಕ್ಕಿಂತ ಅತಿ ಉಪಯುಕ್ತವಾಗಿರ್ತಕ್ಕಂಥದ್ದು ಅಂದರೆ ಪಂಚಕರ್ಮ ಚಿಕಿತ್ಸೆ. ಆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡರೆ ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ದೋಷಗಳನ್ನು ಕೂಡ ನೀವು ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಳ್ಳೋದ್ರ ಜೊತೆಗೆ ಅವನ್ನು ಹೊಟ್ಟೆಯನ್ನು ಸಂಪೂರ್ಣವಾಗಿ ನೀವೇನು ಮಾಡ್ಕೋಬೋದು, ಬಲಿಷ್ಠಪಡಿಸ್ಕೋಬೋದು. ಯಾಕಂದರೆ ಈ ಒಂದು ಭಾಗಕ್ಕೆ ಕಾಸ್ಮಿಕ್ ಮದರ್ ಅಂತ ಕರೀತಾರೆ. ಈ ಕಾಸ್ಮಿಕ್ ಮದರ್ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಪ್ರಾಣದ ಕೇಂದ್ರ ಬಿಂದು ಇದು. ಅಂದರೆ ನಮ್ಮ ಮೂಲ ಪ್ರಾಣದ ಕೇಂದ್ರ ಅಂತ ಕರೀತಾರೆ, ಪ್ರಾಣದ ಮೂಲ ಕೇಂದ್ರ. ಇಲ್ಲಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ನರಗಳ ಒಂದು ಶಕ್ತಿಯ ಜೋಡಣೆ ಆಗಿರ್ತದೆ. ಹಾಗಾಗಿ ಈ ಭಾಗದಲ್ಲಿ ನಾವು ಹೆಚ್ಚು ಕ್ರಿಯಾಶೀಲತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ಹೊಟ್ಟೆಯ ಕ್ರಿಯಾಶೀಲತೆಯನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ನಾಭಿಯನ್ನು ಕೂಡ ಬಲಿಷ್ಠಪಡಿಸ್ತಕ್ಕಂಥ ಶಕ್ತಿ ಪಂಚಕರ್ಮ ಚಿಕಿತ್ಸೆಗಿದೆ. ನೀವು 50-60 ವರ್ಷ ಆದರೂ ಕೂಡ ನಿಮ್ಮ ಮುಖದಲ್ಲಿ ಮುಪ್ಪು ಕಾಣಿಸಲ್ಲ, ನಿಮ್ಮ ತಲೆ ಕೂದಲು ಬೆಳ್ಳಗಾಗಲ್ಲ. ಯಾವಾಗ ನೀವು ವರ್ಷಕ್ಕೊಂದ್ಸರಿ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ, ನಾವು ಕೂಡ ಅದನ್ನು ನಮ್ಮ ಆಶ್ರಮದಲ್ಲಿ ಮಾಡ್ಕೊಳ್ತಾ ಇರ್ತೀವಿ. ವರ್ಷಕ್ಕೊಂದ್ಸರಿ ನಾವು ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ಕೊಳ್ಳದೇ ಇದ್ದರೆ ನಮ್ಮ ದೇಹ ಕೈಕಾಲೆಲ್ಲ ಭಾರ ಆಗಲಿಕ್ಕೆ ಪ್ರಾರಂಭ ಆಗ್ತವೆ. ಅದು ಎಲ್ಲರಿಗೂ ಆಗ್ತದೆ, ಕೆಲವು ಜನ ಅದನ್ನು ಗಮನಿಸಿರಲ್ಲ, ಇದೇ ಜೀವನ ಅಂತ ತಿಳ್ಕೊಂಡಿರ್ತಾರೆ. ಹಾಗೆ ಇಲ್ಲದೇ ಅದನ್ನು ಗಮನಿಸಿ ನಾವು ಅದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ನಮ್ಮ ಶರೀರ ಹೇಗಿರ್ತದೆ ಅಂತೇಳಿದರೆ ಪಕ್ಷಿಗಳ ಥರ ಇರ್ತದೆ. ಗೊತ್ತಾಯಿಲ್ಲ, ಪಕ್ಷಿಗಳು ಹೇಗೆ ಹಾರಾಡ್ತಾವೆ ನೋಡಿ. ಆ ದೇಹ ಯಾವತ್ತರ ಅದಕ್ಕೆ ಭಾರ ಆಗ್ತದೆ. ಹಾಗೆ ನಮ್ಮ ದೇಹ ನಮಗೆ ಭಾರ ಆಗಬಾರ್ದು ಅಂದರೆ ನಾವು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೇಬೇಕು ವರ್ಷಕ್ಕೊಂದು ಸರಿ. ಹೇಗೆ ಗಾಡಿಗೆ ನಾವು ಆಯಿಲ್ ಸರ್ವಿಸ್ ಮಾಡಿಸ್ತೇವಲ್ಲ, ಆಯಿಲ್ ಸರ್ವಿಸ್ ಮಾಡೋದ್ರ ಮೂಲಕ ಗಾಡಿಯನ್ನು ನಾವು ಇಂಜನನ್ನು ಹೇಗೆ ಕಾಪಾಡ್ತೇವಲ್ಲ, ಹಾಗೆ ನಮ್ಮ ಈ ಇಂಜನ್ ಚೆನ್ನಾಗಿರಬೇಕು ಅಂದರೆ, ಈ ಇಂಜನ್ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ, ಈ ಇಂಜನ್ನಿಂದ ಸರಿಯಾಗಿ ಶಕ್ತಿ ಉತ್ಪತ್ತಿ ಆಗಬೇಕು ಅಂತ ಹೇಳಿದ್ರೆ ನಾವು ಪಂಚಕರ್ಮ ಚಿಕಿತ್ಸೆಯನ್ನು ವರ್ಷಕ್ಕೊಂದ್ಸಲಿ ಮಸ್ಟ್ ಆ್ಯಂಡ್ ಶುಡ್ಡಾಗಿ ತೆಗೆದುಕೊಳ್ಳೇಬೇಕಾಗ್ತದೆ. ಅಂದಾಗ ಇಲ್ಲಿರ್ತಕ್ಕಂಥ ಎಲ್ಲ ನಿಷೇಧಾತ್ಮಕವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಸಂಪೂರ್ಣವಾಗಿ ಸರಿಪಡಿಸ್ಬೋದು. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಆತ್ಮೇರೆ ಯೋಗಾಸನದ ಜೊತೆಗೆ ನೀವು ಆಹಾರ ಶೈಲಿಯನ್ನು ಆರೋಗ್ಯದ ವಿಚಾರದಲ್ಲಿ ಸಂಪೂರ್ಣವಾಗಿ
ಫಾಲೋ ಮಾಡಲೇಬೇಕಾಗ್ತದೆ. ಆಹಾರ ಶೈಲಿ ಅಂತ ಹೇಳಿದ್ರೆ, ನೀವು ಬೆಳಗ್ಗೆ ಎದ್ದು 8 ಗಂಟೆ ಒಳಗಡೆ ಪ್ರಸಾದ ಮಾಡಲೇಬೇಕು. ಮ್ಯಾಕ್ಸಿಮಮ್ 8:30 ಒಳಗಡೆ 9 ಗಂಟೆ ಒಳಗಡೆ ಮಾಡಿದರೆ ಭಾಳ ಸೂಕ್ತ. ಮಧ್ಯಾಹ್ನದ ಊಟ 1-1.5 ಒಳಗಡೆ, ಮ್ಯಾಕ್ಸಿಮಮ್ 2 ಗಂಟೆ. ರಾತ್ರಿಯ ಊಟ 6-7 ಗಂಟೆ ಒಳಗಡೆ, ಮ್ಯಾಕ್ಸಿಮಮ್ 7:30 ಒಳಗಡೆ. ಅದಕ್ಕೂ ಮೀರಿದರೆ ಲಾಸ್ಟ್ 8 ಗಂಟೆ. ಅದಕ್ಕಿಂತ ಲೇಟಾಗಿ ನೀವು ಊಟ ಮಾಡಿದ್ರೆ ನಿಮ್ಮಲ್ಲಿ ಕೊಲೆಸ್ಟ್ರಾಲ್ ಸಮಸ್ಯೆ ಜಾಸ್ತಿ ಆಗ್ತದೆ. ನಿಮಗೆ ದೇವರ ಹಣೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಈ ಒಂದು ಶರೀರದ ಈ ಜಡತ್ವವನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ಶರೀರದಲ್ಲಿ ಜಡತ್ವವನ್ನು ನಾವು ಕಂಟ್ರೋಲ್ ಮಾಡಬೇಕು. ಜಡತ್ವದಿಂದ ನಾವು ಮುಕ್ತವಾಗಬೇಕು. ಶರೀರ ಸಂಪೂರ್ಣವಾಗಿ ಕ್ರಿಯಾಶೀಲವಾಗಿರಬೇಕು. ನಾವು ಚೈತನ್ಯಶೀಲರಾಗಿರಬೇಕು ಅಂದರೆ ನಾವು ರಾತ್ರಿ 8 ಗಂಟೆದ ಒಳಗಡೆ ಪ್ರಸಾದ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. 8 ಗಂಟೆಯ ಮೇಲೆ ನಾವು ಏನಾದರೂ ಪ್ರಸಾದ ಮಾಡಿ 10-11 ಗಂಟೆ 12 ಗಂಟೆಗೆ ಮಲ್ಕೊಂಡ್ರೆ ನಾವು ಬೆಳಗ್ಗೆ ಬೇಗ ಎದ್ದಳಿಕ್ಕಾಗಲ್ಲ. ಯಾರು ಬೆಳಗ್ಗೆ ಬೇಗ ಎದ್ದಳಕ್ಕಾಗಲ್ಲ ಅವರು ಜೀವನದಲ್ಲಿ ಮೇಲೆ ಎದ್ದಳ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ. ಯಾಕಂದರೆ ಒಳ್ಳೆ ಥಾಟ್ಸ್ಗಳು ಒಳ್ಳೆ ವಿಚಾರಗಳು ಬರ್ತಕ್ಕಂಥದ್ದು ಅರ್ಲಿ ಮಾರ್ನಿಂಗ್. ಜೀವನದಲ್ಲಿ ಸಾಧಕನಾಗಬೇಕಂದರೆ, ನಾವು ಸಾಧನೆಯನ್ನು ಮಾಡಬೇಕಂದರೆ ಬೆಳಗ್ಗೆ ಬೇಗ ಏಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ಸಾಧನೆಯನ್ನು ಕನಸಾಗಿ ಕಾಣ್ತಕ್ಕಂಥದ್ದು ಮುಖ್ಯ ಅಲ್ಲ, ಸಾಧನೆಯ ಕನಸು ಕಾಣ್ತಕ್ಕಂಥದ್ದು ಕೂಡ ಮುಖ್ಯ ಅಲ್ಲ. ಸಾಧನೆಗಾಗಿ ನಾವು ಸಂಪೂರ್ಣವಾಗಿರ್ತಕ್ಕಂಥ ಶ್ರಮವನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗುಬ್ಬಚ್ಚಿ ಒಂದು ಗೂಡು ಕಟ್ಟಬೇಕಾದ್ರೆ ಪ್ರತಿನಿತ್ಯನೂ ಕೂಡ ಆ ಹುಲ್ಲು ಕಡ್ಡಿಯನ್ನು ಜೋಡಿಸ್ತದೆ. ಒಂದು ಯಾವುದೋ ಒಂದು ಚಿಕ್ಕ ಕೆಲಸವನ್ನು ನಾವು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದ್ರೆ ದೊಡ್ಡ ಒಂದು ಸಾಕ್ಷಾತ್ಕಾರದ ಕಡೆಗೆ ಸಾಧನೆ ಕಡೆಗೆ ಮುನ್ನುಗ್ಲಿಕ್ಕೆ ಆಗ್ತದೆ. ಹಾಗಾಗಿ ಚಿಕ್ಕ ಚಿಕ್ಕ ಯಶಸ್ಸುಗಳು ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಶಕ್ತಿಯನ್ನು ನಮ್ಮ ಜೀವನಕ್ಕೆ ತುಂಬುತ್ತವೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಅಷ್ಟೇ. ನಿತ್ಯವೂ ಕೂಡ ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದು 5-5.5-6 ಗಂಟೆ ಒಳಗಡೆ ಒಂದು ಸ್ವಲ್ಪ ಎಷ್ಟು ಸಾಧ್ಯ ಆಗ್ತದಷ್ಟು ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಿದರೆ ಜೀವನದಲ್ಲಿ ಯಾವ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಹೇಳ್ತಕ್ಕಂಥ ಒಂದು ಒಳ ಅರ್ಥದ ವಿಷಯಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ಡಾಕ್ಟರ್ಗಳಲ್ಲ, ಕೆಲವು ಡಾಕ್ಟರ್ಗಳು ಕಾಯಿಲೆಗಳಿಗಿಂತ ಡೇಂಜರಸ್. ನೀವು ಕಾಯಿಲೆಗಳಿಂದ ಬಚಾವಾಗೋದಕ್ಕಿಂತ ಈ ರೀತಿ ಕಮರ್ಷಿಯಲ್ ಆಗಿ ವಿಚಾರ ಮಾಡ್ತಕ್ಕಂಥ ಡಾಕ್ಟರ್ಗಳಿಂದ ಬಚಾವಾಗೋದು ಬಹಳ ಮುಖ್ಯ. ಹಾಗಾಗಿ ಕಾಯಿಲೆಗಳ ತೊಂದರೆ ಕೊಡೋದಕ್ಕಿಂತ ಡಾಕ್ಟರ್ಗಳು ನಿಮಗೆ ಜಾಸ್ತಿ ತೊಂದರೆ ಕೊಡ್ತಾರೆ. ಅದಕ್ಕೆ ಡಾಕ್ಟರ್ಗಳಂತಕ್ಕಂಥವ್ರಿಗೆ ನಾವು ಕೆಲವು ಜನರಿಗೆ ಇಂಥ ಡಾಕ್ಟರ್ಗಳಿಗೆ ಡೆಸ್ಟ್ರಾಯ್ ಅಂತ ಕರೀತೇವೆ. ನಮ್ಮ ಯೋಗ ಮತ್ತು ಆಯುರ್ವೇದದ ಪರಂಪರೆಯಲ್ಲಿ ವೈದ್ಯ ಪರಂಪರೆ ನಮ್ಮದು. ಅದಕ್ಕೆ ವೈದ್ಯ ಸಂಗಣ್ಣನವರು ಅಂತ ಇದ್ರು ಹಿಂದೆ. ಅವರೆಷ್ಟು ಪಾರಂಪರಿಕವಾಗಿರ್ತಕ್ಕಂಥ ಚಿಕಿತ್ಸೆಯ ಮೂಲಕ ಶರಣ ಪರಂಪರೆಯಲ್ಲಿ ಆ ಒಂದು ಆಯುರ್ವೇದ ಯೋಗದ ಚಿಕಿತ್ಸೆಯನ್ನು ಮಾಡ್ತಾ ಇದ್ರು ಅಂದರೆ ಯಾವುದೇ ಸಮಸ್ಯೆಗಳನ್ನು ಕೂಡ ಅವರು ಕ್ಷಣಾರ್ಧದಲ್ಲಿ ವಾಸಿ ಮಾಡ್ತಾ ಇದ್ರು ಅಂತ ಒಂದು ಶಕ್ತಿ ಅವರಲ್ಲಿತ್ತು. ಅದಕ್ಕೆ ಕೈಗುಣನೂ ಬೇಕಾಗ್ತದೆ. ಆ ಒಂದು ಔಷಧಿ ನಾವು ಕೊಡಬೇಕಾದ್ರೆ ನಾವು ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ಕೊಟ್ಟರೆ ಅದು ಕಮರ್ಷಿಯಲ್ ಆಗಿ ಕೆಲಸ ಮಾಡೋದೇ ಇಲ್ಲ. ಅದು ಅದನ್ನು ನಾವು ತಲೆಯಿಂದ ಕೊಡಬಾರ್ದು. ಔಷಧಿ ಮನಸ್ಸಿನಿಂದ ಕೊಡಬೇಕು. ಆ ಕಂಪ್ನಿಯಿಂದ ನಮಗೆ ಜಾಸ್ತಿ ಕಮಿಷನ್ ಬರ್ತದಂತ ಔಷಧಿ ಕೊಡಬಾರ್ದು. ಈ ಔಷಧಿಯಿಂದ ಮಾತ್ರ ಇವ್ರ ಕಾಯಿಲೆ ವಾಸಿ ಆಗ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಔಷಧಿ ಕೊಡಬೇಕು. ಯಾಕಂದರೆ ಈಗ ಔಷಧಿ ಕಂಪ್ನಿಗಳು ಜಾಸ್ತಿಯಾಗಿ ಪೇಟೆಂಟ್ ಔಷಧಿಗಳು ಮಾಡ್ತಾ ಮಾಡ್ತಾ ಡಾಕ್ಟರ್ಗಳಿಗೆ ಆಮಿಷವನ್ನು ಒಡ್ತಾ ಇದ್ದಾರೆ. ಡಾಕ್ಟರ್ಗಳು ಕಮಿಷನ್ ಏಜೆಂಟ್ಗಳಾಗ್ತಾ ಇದ್ದಾರೆ. ಅಂಥ ಕಮಿಷನ್ ಏಜೆಂಟ್ಗಳಿಂದ ನಿಮ್ಮ ಆರೋಗ್ಯ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಚಿಕ್ಕ ಸಮಸ್ಯೆಗೂ ಕೂಡ ದೊಡ್ಡ ದೊಡ್ಡ ಪರೀಕ್ಷೆಗಳನ್ನು ಬರೆಯೋದು. ಚಿಕ್ಕ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಬ್ಲಡ್ ಟೆಸ್ಟ್ ಮಾಡೋದು, ಅದಕ್ಕೆ ಸ್ಕ್ಯಾನಿಂಗ್ ಮಾಡೋದು, ಅದಕ್ಕೆ ಎಕ್ಸ್ರೇ ಮಾಡೋದು. ಯಾಕಂದರೆ ಆ ಒಂದು ದುಡ್ಡು ಕೂಡ ಇವರಿಗೆ ಕಮಿಷನ್ ರೂಪದಲ್ಲಿ ಬರ್ತದೆ. ಒಂದು ಬ್ಲಡ್ ಟೆಸ್ಟಿಗೆ 100 ರೂಪಾಯಿ ಅವನು ರಕ್ತ ಪರೀಕ್ಷೆ ಮಾಡೋಣ ತೊಗೊಂಡ್ರೆ 50 ರೂಪಾಯಿ ಡಾಕ್ಟ್ರಿಗೆ ಕೊಡಬೇಕಾಗ್ತದೆ. ಇಂಥ ಕಮರ್ಷಿಯಲ್ ದಂಧೆಯಲ್ಲಿರ್ತಕ್ಕಂಥ ಕಮಿಷನ್ ವ್ಯಾಪಾರಿಗಳಾಗಿರ್ತಕ್ಕಂಥ ಡಾಕ್ಟ್ರ್ಗಳಿಂದ ದೂರ ಆದರೆ ಮಾತ್ರ ನಿಮಗೆ ಆರೋಗ್ಯ ಚೆನ್ನಾಗಿರಲಿಕ್ಕೆ ಸಾಧ್ಯ, ನೀವು ಮಾನಸಿಕವಾಗಿ ಸ್ಥಿರವಾಗಿರಲಿಕ್ಕೆ ಸಾಧ್ಯ, ನಿಮ್ಮ ಜೀವನದಲ್ಲಿ ಸಂತೋಷ ಬರಲಿಕ್ಕೆ ಸಾಧ್ಯವೇ ಹೊರತು ಇಂಥ ಡಾಕ್ಟ್ರ್ಗಳನ್ನು ನಂಬಿದರೆ ನಿಮಗೆ ಯಾವತ್ತೂ ಸಂತೋಷ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದ್ಯಾವುದೂ ಬೇಡವೇ ಬೇಡ ಅಂತ ಹೇಳಿದರೆ ನೀವು ಪ್ರತಿನಿತ್ಯ ಯೋಗ ಮಾಡಲೇಬೇಕಾಗ್ತದೆ. ಯೋಗದಿಂದ ಆರೋಗ್ಯದ ಕಡೆಗೆ, ಯೋಗದಿಂದ ಆಧ್ಯಾತ್ಮದ ಕಡೆಗೆ, ಯೋಗದಿಂದ ಸಮೃದ್ಧಿಯ ಕಡೆಗೆ, ಯೋಗದ ನಡಿಗೆ ನಮ್ಮ ಬಾಳಿ ನೆಡೆಗೆ ಅಂತಕ್ಕಂಥದ್ದು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ನಾವೆಲ್ಲರೂ ಯೋಗ ದೀಕ್ಷೆಯನ್ನು ತೆಗೆದುಕೊಳ್ಬೇಕು. ನಾವೊಂದು ಸಂಕಲ್ಪ ಮಾಡಿದ್ದೇವೆ, ಕರ್ನಾಟಕವನ್ನು ಕಲ್ಯಾಣ ರಾಜ್ಯವನ್ನಾಗಿ ಮಾಡಬೇಕು, ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕವನ್ನಾಗಿ ಮಾಡಬೇಕು, ಸ್ವಸ್ಥ ಕರ್ನಾಟಕ, ಸ್ವಾವಲಂಬಿ ಕರ್ನಾಟಕ, ಸಮೃದ್ಧ ಕರ್ನಾಟಕವನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಅದು ಯೋಗದಲ್ಲಿ ಸಾಧ್ಯ ಆಗ್ತದೆ. ಯೋಗದಲ್ಲಿ ಭಾವೈಕ್ಯತೆ ಹೆಚ್ಚುತ್ತದೆ, ಯೋಗದಲ್ಲಿ ಬಾಂಧವ್ಯ ಹೆಚ್ಚುತ್ತದೆ, ಯೋಗದಲ್ಲಿ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗ್ತದೆ, ಯೋಗದಲ್ಲಿ ಆರ್ಥಿಕ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಕೊಳ್ಬೋದು. ಯಾಕಂದರೆ ನಾವು ದುಡ್ದಿರ್ತಕ್ಕಂಥ ಔಷಧಿಗಳನ್ನು, ನಾವು ದುಡ್ದಿರ್ತಕ್ಕಂಥ ದುಡ್ಡನ್ನು ಔಷಧಿಗಳಿಗೆ ಖರ್ಚು ಮಾಡ್ತಾ ಇದ್ದೇವೆ. ನಮ್ಮ ಕರ್ನಾಟಕದಲ್ಲಿ 3 ಕೋಟಿಗಿಂತ ಜಾಸ್ತಿ ಜನರಿಗೆ ಶುಗರ್ ಬರ್ತಾ ಇದೆ.
ಅಂದರೆ ಒಬ್ಬ ವ್ಯಕ್ತಿ 30 ರೂಪಾಯಿ ಖರ್ಚು ಮಾಡಿದ್ರೆ ಒಂದು ದಿವಸಕ್ಕೆ ಆ 3 ಕೋಟಿಗಿಂತ ಜಾಸ್ತಿ ಇರತಕ್ಕಂಥ ಜನರು ಖರ್ಚು ಮಾಡ್ತಾ ಇರತಕ್ಕಂಥದ್ದು 100 ಕೋಟಿಗಿಂತ ಹೆಚ್ಚು ರೊಕ್ಕ ಬರೀ ಯಾವುದಕ್ಕೆ ಶುಗರ್ ಮಾತ್ರೆಯನ್ನು ತೆಗೆದುಕೊಳ್ಳಿಕ್ಕೆ 100 ಕೋಟಿಗಟ್ಟಲೆ ಒಂದು ದಿವಸಕ್ಕೆ ನಾವು ಒಂದು ಕಾಯಿಲೆಯನ್ನು ವಾಸಿ ಮಾಡ್ಕೊಳ್ಳಿಕ್ಕೆ ಒಂದು ಕಾಯಿಲೆಯನ್ನು ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಸಾರಿ ವಾಸಿ ಮಾಡ್ಕೊಳ್ಳಿಕ್ಕಲ್ಲ ಯಾರು ಶುಗರ್ ವಾಸಿ ಆಗುತ್ತೆ ಅಂತ ಹೇಳಲ್ಲ ಆದರೆ ನಾವು ಹೇಳ್ತೀವಿ ಶುಗರ್ ಸಂಪೂರ್ಣವಾಗಿ ವಾಸಿ ಆಗುತ್ತೆ ವಾಸಿ ಆಗಿದವೆ ಶುಗರ್ ಅಂತಕ್ಕಂಥದ್ದು ದೊಡ್ಡ ಕಾಯಿಲೆ ಅಲ್ಲ ಅದನ್ನು ನಿಯಂತ್ರಣ ಮಾಡಲಿಕ್ಕೆ 100 ಕೋಟಿಗಟ್ಟಲೆ ನಾವು ಖರ್ಚು ಮಾಡಿ ಅದರಿಂದ ಬರ್ತಕ್ಕಂಥ ಅಡ್ಡಪರಿಣಾಮಗಳಿಗೆ ಮತ್ತು 100,000,000,000 ಕೋಟಿಗಳನ್ನು ಖರ್ಚು ಮಾಡಿ ದೇಶವನ್ನು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸಬೇಕಾ ನಾವು ಆರ್ಥಿಕ ಸಂಕಷ್ಟದಲ್ಲಿ ಸಾಯಬೇಕಾ ಅಥವಾ ಯೋಗದಿಂದ ಆಧ್ಯಾತ್ಮಿಕತೆಯಿಂದ ನಮ್ಮ ಜೀವನವನ್ನು ಸುಧಾರಿಸಿಕೊಂಡು ದೇಶವನ್ನು ಸಮೃದ್ಧಿಯ ಕಡೆಗೆ ತೆಗೆದುಕೊಂಡು ಹೋಗಬೇಕಾ ಅಂತಕ್ಕಂಥದ್ದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ ಯೋಗದಲ್ಲಿ ಎಲ್ಲ ಕಾಯಿಲೆಗಳಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಇದ್ದೇ ಇದೆ ಆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನೀವು ನಮ್ಮನ್ನು ಪರಿಹಾರಕ್ಕಾಗಿ ಸಂಪರ್ಕ ಮಾಡ್ಬೋದು ಆ ಸಂಪರ್ಕದ ಮೂಲಕ ನಿಮ್ಮಲ್ಲಿ ಏನಾದರೂ ಚಿಕ್ಕ ಸಮಸ್ಯೆಗಳಿದ್ರೆ ಆ ಒಂದು ಫೋನ್ನಲ್ಲಿ ನಿಮಗೆ ಪರಿಹಾರ ಹೇಳ್ತೀವಿ ದೊಡ್ಡ ಸಮಸ್ಯೆಗಳಿದ್ರೆ ನೀವು ನೇರವಾಗಿ ನಮ್ಮ ಆಶ್ರಮಕ್ಕೆ ಬಂದು ಭೇಟಿ ನೀಡಿ ನಿಮ್ಮ ಆರೋಗ್ಯದ ಸಮಸ್ಯೆಗಳ ನಿವಾರಣೆ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಿದ್ದೀನಿ ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳು ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ನಂಬರ್ 13 6ನೇ ಮುಖ್ಯ ರಸ್ತೆ ಟಾಟಾ ನಗರ ವೃತ್ತ ಬಾಲಾಜಿ ಲೇಔಟ್ ಸಹಕಾರ ನಗರದ ಹತ್ತಿರ ಕೊಡುಗೇಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು 560094 ಎಪಿಎಂಸಿ ಎದುರುಗಡೆ ಈಶ್ವರ ನಗರ ಹುಬ್ಬಳ್ಳಿ ದೂರವಾಣಿ ಸಂಖ್ಯೆ 9980277773 ಅಥವಾ 733761885